ವಾರ್ತೆಗಳ ಪ್ರಾಯೋಜಕರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ Visit beside Ganj Kalyana Mantap, Ganj Road, Raichur. Benchmark Developers Sanjeeva Sai Avara SGS SS Oaks Luxury Villa Galige Nimage Swagata. Idu Nimma Tai Nadu Raichur Nalli Raichur Mantralaya Rasteyallide. Nimma Yavade Shubha Karyakramagalu Nimma Nenapinalli Uliyabeke Prathama Barige Raichur Nagaradalli Atyanta Vaibhavavagi Acharisalu Vishalavada Convention Hall. ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ ಚಂದ್ರಪಂಡ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9036103528 ರಾಯಚೂರ್ ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಈಗ ಸಾಮಾನ್ಯದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಬ್ ರಾಯಚೂರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ರಂದು ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು ಮೊಬೈಲ್ मुख्यांश श्री गुरुरायर उत्तराराधने महारथोत्सव हेलिकाप्टर पुष्पवृष्टि साक्षियाद लक्षांतर भक्तरु माहेश्वरी समुदाय जाति पट्टिगे सेरिसलु आग्रहिसि मनवि ಹೆನೂರು ಶ್ರೀನಿವಾಸ್ ಆರೋಪ ನಿರಾಧಾರ ನೋಂದಣಿ ಇಲ್ಲದ ಸಂಘಟನೆಯಿಂದ ಉಚ್ಚಾಟನೆ ಪ್ರಸ್ತುತ ಹನುಮಂತಪ್ಪ ಕಾಕರಕಲ್ ರೈತರಿಗೆ ಪ್ರತ್ಯೇಕ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲು ಶ್ರೀಧರ್ ಆಗ್ರಹ ಎಜೆ ಸದಾಶಿವ ಆಯೋಗದ ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ ಮತ್ತು ತೆಲಂಗಾಣ ಮಾದರಿಯಲ್ಲಿ ಪರಿಶಿಷ್ಟ ಜಾತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡಲು ಡಿಎಸ್ಎಸ್ ಒತ್ತಾಯ ವಾರ್ತೆಗಳ ವಿವರ ಮಂತ್ರಾಲಯದ ಶ್ರೀ ರಾಯರ 350ನೇ ಆರಾಧನಾ ಮಹೋತ್ಸವದ ಉತ್ತರಾಧನೆ ಅಂಗವಾಗಿ ಸಂಭ್ರಮದ ರಥೋತ್ಸವ ಜರುಗಿತು ಶ್ರೀ ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿಯನ್ನು ರಥದಲ್ಲಿರಿಸಿ ರಥೋತ್ಸವ ನೆರವೇರಿಸಲಾಯಿತು ಜೈ ಜೈಕಾರ ಮಂತ್ರ ಘೋಷಣೆಗಳೊಂದಿಗೆ ನಡೆದ ರಥೋತ್ಸವಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾದರು ಮಂತ್ರಾಲಯ ಶ್ರೀ ರಾಯರ 350ನೇ ಆರಾಧನಾ ಮಹೋತ್ಸವ ಉತ್ತರಾರಾಧನೆ ಅಂಗವಾಗಿ ಸಂಭ್ರಮದ ರಥೋತ್ಸವ ಜರುಗಿತು ಶ್ರೀ ಪ್ರಹ್ಲಾದರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಇರಿಸಿ ರಥೋತ್ಸವ ನೆರವೇರಿಸಲಾಯಿತು ಜಯ ಜಯಕಾರ ಮಂತ್ರ ಘೋಷಗಳೊಂದಿಗೆ ನಡೆದ ರಥೋತ್ಸವಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾದರು ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು ಪುಳಕಿತಗೊಂಡ ಭಕ್ತರು ಜಯಕಾರಗಳನ್ನು ಮೊಳಗಿಸಿದರು ಕಿಕ್ಕಿರಿದು ತುಂಬಿದ ಭಕ್ತ ಸಾಗರದ ಮಧ್ಯೆ ರಥೋತ್ಸವ ಜರುಗಿತು ಮಠದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥರು ಹೆಲಿಕಾಪ್ಟರ್ನಿಂದ ಪುಷ್ಪ ಸಿಂಚನ ಮಾಡಿದರು ನಾಡಿನ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಭಕ್ತ ಸಮೂಹ ರಥವನ್ನು ಎಳೆಯುವ ಮೂಲಕ ಪುನೀತ ಭಾವ ಮೆರೆದರು
ಬೆಳಗ್ಗೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಭಕ್ತರು ಶ್ರೀ ಗುರುರಾಯರ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗಿಯಾದರು. ಭಕ್ತ ಸಮೂಹವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ಸುಭದೇಂದ್ರ ತೀರ್ಥರು ರಾಯರನ್ನು ಭಕ್ತಿಯಿಂದ ಸ್ಮರಿಸಿದವರಿಗೆ ಸಂಕಷ್ಟ ದೂರ ಮಾಡುತ್ತಾರೆ, ಬಡವ ಬಲ್ಲಿದ ಎನ್ನದೇ ಎಲ್ಲರಿಗೂ ಅನುಗ್ರಹ ನೀಡುತ್ತಾರೆ. ಭಕ್ತರ ಸಂಕಷ್ಟ ದೂರ ಮಾಡಿದ್ದರಿಂದಲೇ ಕೊರೋನಾ ಭೀತಿ ಮಧ್ಯೆಯೂ ಸಂಖ್ಯಾತರ ಭಕ್ತರು ಭಾಗವಹಿಸಿದ್ದಾರೆ. ಎಷ್ಟೇ ತಡೆದರೂ ಭಕ್ತರು ರಾಯರ ಸೇವೆಗೆ ಪಾತ್ರರಾಗಿದ್ದಾರೆ. ಶ್ರೀ ಗುರುರಾಯರ ದರ್ಶನಕ್ಕೆ ಬರುವ ಭಕ್ತರಿಗೆ ಅನೇಕ ಸೌಕರ್ಯಗಳನ್ನು ದಾನಿಗಳಿಂದ ನೆರವಿನಿಂದ ಒದಗಿಸಲಾಗಿದೆ. ರಥೋತ್ಸವ ಪ್ರಾಂಗಣ ವಿಸ್ತಾರಗೊಳಿಸಲಾಗಿದೆ. ಶ್ರೀ ಗುರುರಾಯರ ಜನ್ಮದಿನದ ವೇಳೆಗೆ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ರಾಘವೇಂದ್ರ ಚರಿತೆ ಸಾರುವ ದೃಶ್ಯಾವಳಿ ಕಾರಿಡಾರ್ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂಜಾ ಸಾಮಗ್ರಿಗಳು, ವಜ್ರದ ಹಾರ, ನವರತ್ನ ಕವಚ ಅಳವಡಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನಿಂದ 2000 ಕೋಟಿ ರೂಪಾಯಿ ಅನುದಾನ ಯೋಜನೆಗಳನ್ನು ಹಂತ ಹಂತದಲ್ಲಿ ಸಾಕಾರಗೊಳಿಸುವ ಕಾರ್ಯ ಪ್ರಾರಂಭವಾಗಿದೆ. ಹಿಂದೂ ಸಂಸ್ಕೃತಿಗೆ ಶ್ರೇಷ್ಠತೆ ಇದೆ. ಹೆಮ್ಮೆಯಿಂದ ಹಿಂದೂಗಳು ಸಂಸ್ಕೃತಿ ಸಂಸ್ಕಾರವಂತರಾಗಿ ಜೀವನ ರೂಪಿಸಿಕೊಳ್ಳಬೇಕು ಎಂದರು. ನಂತರ ವಸಂತೋತ್ಸವ ಜರುಗಿತು. ಗುಲಾಲು ಎರಚುವ ಮೂಲಕ ವಸಂತೋತ್ಸವ ಆಚರಿಸಲಾಯಿತು. ರಥೋತ್ಸವದಲ್ಲಿ ಪಂಡಿತರು, ಶ್ರೀಮಠದ ವಿದ್ವಾಂಸರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾದರು. ರಾಜ್ಯದಲ್ಲಿರುವ ಮಹೇಶ್ವರಿ ಸಮುದಾಯವನ್ನು ಸರ್ಕಾರ ಜಾತಿ ಪಟ್ಟಿಗೆ ಸೇರಿಸಿ ಭಾಷಾ ಅಲ್ಪಸಂಖ್ಯಾತ ಸಮುದಾಯವೆಂದು ಪರಿಗಣಿಸಬೇಕೆಂದು ಕರ್ನಾಟಕ ಗೋವಾ ಪ್ರದೇಶ ಮಹೇಶ್ವರಿ ಸಭಾದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಇರುವ ಮಹೇಶ್ವರಿ ಸಮುದಾಯವನ್ನು ಸರ್ಕಾರ ಜಾತಿ ಪಟ್ಟಿಗೆ ಸೇರಿಸಿ ಭಾಷಾ ಅಲ್ಪಸಂಖ್ಯಾತ ಸಮುದಾಯವೆಂದು ಪರಿಗಣಿಸಬೇಕೆಂದು ಕರ್ನಾಟಕ ಗೋವಾ ಪ್ರದೇಶ ಮಹೇಶ್ವರಿ ಸಭಾದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಹೇಶ್ವರಿ ಸಮುದಾಯ ಮೂಲ ರಾಜಸ್ಥಾನದಿಂದ ಬಂದಿದ್ದು ಬೇರೆ ಬೇರೆ ಕಡೆ ಸುಮಾರು 12 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ರಾಜ್ಯದಲ್ಲಿ 2600 ಕುಟುಂಬಗಳು, 14500 ಜನಸಂಖ್ಯೆ ಇದೆ. ಕೂಲಿ ಸೇರಿದಂತೆ ಇನ್ನಿತರ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಶಿವಭಕ್ತರಾಗಿದ್ದು ಮಹೇಶ್ವರಿ ಸಮಾಜವೆಂದು ಗುರುತಿಸಿಕೊಂಡಿದ್ದೇವೆ ಎಂದರು. ಮಹೇಶ್ವರಿ ಸಮುದಾಯ ಹಲವು ಶತಮಾನಗಳಿಂದ ನೆಲೆಸಿದ್ದು ರಾಜ್ಯದ ಅಭಿವೃದ್ಧಿಯಲ್ಲಿ ಭಾಗವಹಿಸಿದ್ದೇವೆ. ಆದರೆ ಸರ್ಕಾರದ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ, ಹಾಗೂ ಮಕ್ಕಳ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ. ಜಾತಿ ಪ್ರಮಾಣ ಪತ್ರವು ನಮಗೆ ನೀಡುತ್ತಿಲ್ಲ, ಯಾಕೆಂದರೆ ಜಾತಿ ಪಟ್ಟಿಯಲ್ಲಿ ಮಹೇಶ್ವರಿ ಜಾತಿ ಹೆಸರು ಉಲ್ಲೇಖವಾಗಿಲ್ಲ. ಇದರಿಂದ ಸಾಕಷ್ಟು ಅನಾನುಕೂಲವಾಗಿದೆ ಎಂದು ತಿಳಿಸಿದರು. 2009ರಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಮನವಿ ನೀಡಿದ್ದು 2012ರಲ್ಲಿ ಪ್ರವಾಸ ಕೈಗೊಂಡು ವರದಿ ಸಿದ್ಧಪಡಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸಹ ಈ ಬಗ್ಗೆ
ಕಲಾಪದಲ್ಲಿ ಪ್ರಶ್ನೆ ಮಾಡಿದ್ದಾರೆ. 2015ರಲ್ಲಿ ಜಾತಿ ಆಧಾರಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದಾಗ ಕೂಡ 01(3A) ಅಡಿಯಲ್ಲಿ ಕ್ರಮ ಸಂಖ್ಯೆ 779ರಲ್ಲಿ ಮುದ್ರಿಸಲಾಗಿದೆ, ಮಹೇಶ್ವರಿ ಜಾತಿ ಎಂದು ಮುದ್ರಿಸಲಾಗಿದೆ ಎಂದು ಹೇಳಿದರು. ಮಹೇಶ್ವರಿ ಜಾತಿ ಹೆಸರನ್ನು ಜಾತಿ ಪಟ್ಟಿಯಲ್ಲಿ ದೃಢೀಕರಿಸಿಲ್ಲ. ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ರಾಜ್ಯದ ಜಾತಿ ಪಟ್ಟಿಯಲ್ಲಿ ದೃಢೀಕರಿಸಬೇಕು, ಜಾತಿ ಆದಾಯ ಪತ್ರ ನೀಡಬೇಕು, ಸರ್ಕಾರದ ಸೌಲಭ್ಯಗಳು ನೀಡಬೇಕು ಎಂದು ಒತ್ತಾಯಿಸಿದರು. ಅವರು ಮಧ್ಯಮ ವರ್ಗದವರ ಬಿಡುವರು, ಎಲ್ಲರೂ ಬಡವರು ಮಾಡಿದ್ರು. ಆದ್ರೆ ಯಾವ ಸರ್ಕಾರಿ ಯಾವ ಸೌಲಭ್ಯ ಯಾರು ಸಿಗ್ತಾರೆ? ನಾವು ಶಿವನ್ ಬರ್ತೀವಿ, ಶಿವ ಮಹೇಶ್ವರಿಯಿಂದ ಶಿವ ಮನುಷ್ಯ ನಮ್ಮ ಶಿವನ್ ಮೈ ಮನುಷ್ಯದವನು ಈ ಸಮಾಜ ಮೂಲಕ ರಾಜಸ್ಥಾನದವರು. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ವರ್ಷದಿಂದ ನಾವು ಇಲ್ಲಿ ನೆಲೆಸಿದ್ದೀವಿ, ಆದರೂ ನಮಗೆ ಯಾವ ಸೌಲಭ್ಯಗಳು ಇಲ್ಲ ರಾಜ್ಯ ಸರ್ಕಾರದಿಂದ. ಅದಕ್ಕೆ ನಾವು ಈಗ ಈ ಮೂಲಕ ನಾವು ಹೇಳುವುದೇನೆಂದರೆ, ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಮುದಾಯದ ಹೆಸರನ್ನು ಸರ್ಕಾರ ಜಾತಿ ಪಟ್ಟಿಯಲ್ಲಿ ಸೇರಿಸಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನೀಡಿ ಅನುಕೂಲ ಕಲ್ಪಿಸಬೇಕು. ಒಂದನೇ ಬೇಡಿಕೆ. ಎರಡನೇ ಬೇಡಿಕೆ, ಸರ್ಕಾರದ ಜಾತಿ ಪಟ್ಟಿಯ ಜನಗಣತಿಯಲ್ಲಿ ಮಹೇಶ್ವರಿ ಸಮಾಜದ ಹೆಸರು ನಮೂದಿಸಬೇಕು. ಮೂರನೇ ಬೇಡಿಕೆ, ಮಹೇಶ್ವರಿ ಸಮಾಜವನ್ನು ಭಾಷಾ ಅಲ್ಪಸಂಖ್ಯಾತ ಸಮಾಜ ಎಂದು ಸರ್ಕಾರ ದಾಖಲೆಯಲ್ಲಿ ನಮೂದಿಸಬೇಕು. ಈ ಮೂರು ಬೇಡಿಕೆಯ ಸಲುವಾಗಿ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಪುರುಷೋತ್ತಮ ಇನ್ನಾಣಿ, ವಿಠಲದಾಸ್ ಇನ್ನಾಣಿ, ರಾಮಾನುಜ ಇನ್ನಾಣಿ, ವಿಷ್ಣು ಸರಡ, ಶ್ರೀನಿವಾಸ್ ಬಲದೇವ, ನಾರಾಯಣ ಡಿ ಇನ್ನಾಣಿ, ರಂಗನಾಥ್ ಭೂಪ್, ಶ್ರೀಕೃಷ್ಣ ಭೂಪ್, ರಾಮಾನುಜ ಇನ್ನಾಣಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9489 8 2 2 8 8 1 4 7 2 8 3 5 6 3 8 1 4 7 2 8 4 5 6 1. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ಚೂರ್ MS ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೆ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹಿ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೇ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೆ ಆಜ್ ಹಿ ಬುಕ್ ಕರಾಯೇ. ಕಡಾಯಿಚೂರ್ MS ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, LBS ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್. ಕಡಾಯಿಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡಾಯಿಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528 9732190928. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್, ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್.
ಇದರ ಜೊತೆಗೆ 500 ರೂಪಾಯಿಗಳಿಂದ 15,000 ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ ಎಲ್ಜಿ, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್, ಡಿಎಕ್ಸ್ ಹಾಗೂ ಯೋ ಎಡ್ಜ್ ಡಿಎಕ್ಸ್ ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ, ಆಲ್ಕೂರು, ತಾಲೂಕು ಜಿಲ್ಲೆ ರಾಯಚೂರು. ಇಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಅಭಿಷೇಕ ಹಾಗೂ ಪೂಜೆಗಳು ನಡೆಯುತ್ತವೆ. ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ ಜರುಗಲಿದೆ. ಗೋಶಾಲಾ ವ್ಯವಸ್ಥೆ ಹೊಂದಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಮೊಬೈಲ್ ಸಂಖ್ಯೆ 9484-8779-9908-57228. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಂದ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲಾದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಉಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ 9986453546-8660-33610. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಗುರುಮೂರ್ತಿ ನೇತೃತ್ವದಲ್ಲಿದೆ. ಸಂಘಟನೆಯಿಂದ ದೂರವಾಗಿರುವ ಹೆಣ್ಣೂರು ಶ್ರೀನಿವಾಸ್ ಉಚ್ಚಾಟಿಸಲು ಅವರಿಗೆ ಯಾವುದೇ ಅಧಿಕಾರವಿಲ್ಲ, ಸುಳ್ಳು ಆರೋಪ ಮಾಡುವುದನ್ನು ಮುಂದುವರಿಸಿದರೆ ಕೇಸ್ ದಾಖಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಗುರುಮೂರ್ತಿ ನೇತೃತ್ವದಲ್ಲಿ ಸಂಘಟನೆಯಿಂದ ದೂರವಾಗಿರುವ ಹೆಣ್ಣೂರು ಶ್ರೀನಿವಾಸ್ ಉಚ್ಚಾಟಿಸಲು ಅವರಿಗೆ ಯಾವುದೇ ಅಧಿಕಾರವಿಲ್ಲ, ಸುಳ್ಳು ಆರೋಪ ಮಾಡುವುದನ್ನು ಮುಂದುವರಿಸಿದರೆ ಕೇಸ್ ದಾಖಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 47-74-75 ನೋಂದಣಿ ಸಂಖ್ಯೆಯಲ್ಲಿ ನೋಂದಾಯಿತವಾದ ದಲಿತ ಸಂಘರ್ಷ ಸಮಿತಿಯಿಂದ ಹೊರಹೋದವರು ಜಿಲ್ಲಾ ಸಂಚಾಲಕ ಸ್ಥಾನದಿಂದ ಉಚ್ಚಾಟಿಸುವುದಾಗಿ ಹೇಳುತ್ತಿದ್ದಾರೆ. ಈಗಾಗಲೇ ಗುರುಮೂರ್ತಿ ನೇತೃತ್ವದಲ್ಲಿ ಭದ್ರಾವತಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಧಾವೆ ಹೂಡಿ ಗುರುಮೂರ್ತಿಯವರ ನೇತೃತ್ವದ ಸಮಿತಿಯೇ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಎಂದು ತೀರ್ಪು ನೀಡಿದೆ. ಆದರೂ ಹೆಣ್ಣೂರು ಶ್ರೀನಿವಾಸ ಹಾಗೂ ಇತರರು ಕೃಷ್ಣಪ್ಪ ಸ್ಥಾಪಿತ ಸಮಿತಿ ನಮ್ಮದೆಂದು ಹೇಳಿಕೊಳ್ಳುತ್ತಿದ್ದಾರೆ. ಅವರಿಗೂ ಸಮಿತಿಗೂ ಸಂಬಂಧವೇ ಇಲ್ಲ, ಆಧಾರ ರಹಿತವಾದ ಆರೋಪ ಮಾಡಿದ್ದಾರೆ. ದೇದುರ್ಗ ಪಟ್ಟಣ ಲಾಳಿಗಡ್ಡಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ 326 ಜನರಿಗೆ ಹೋರಾಟದ ಮೂಲಕ ಹಕ್ಕುಪತ್ರ ಒದಗಿಸಲಾಗಿದೆ. ಯಾರಿಂದಲೂ ಹಣ ಪಡೆದಿಲ್ಲ. ಹೇರುಂಡಿ, ವೀರಗೂಟ್ ಗ್ರಾಮಗಳ ಜನರಿಗೆ ಹಕ್ಕುಪತ್ರ ಒದಗಿಸಲಾಗಿದೆ. ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ವಸತಿ ನಿವೇಶನ ಪರವಾಗಿ ಹೋರಾಟ ಮುಂದುವರಿಸಲಾಗುತ್ತಿದೆ ಎಂದರು. ಕೆಶಿವನ್ಗೌಡ ವಿರುದ್ಧ ಹೋರಾಟ ನಡೆಸುವುದು ಅಪರಾಧ ಎಂಬಂತೆ ಹೆಣ್ಣೂರು ಶ್ರೀನಿವಾಸ್ ಹೇಳುತ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳನ್ನು ತಿಳಿಯದೆ ಎಂಎಲ್ಎ ಸಮರ್ಪಿಸಿಕೊಳ್ಳುವವರು ಇವರು ಹೋರಾಟಗಾರರು ಎಂದು ಲೇವಡಿ ಮಾಡಿದರು. 2016 ಸಂಘಟನೆಯಿಂದ ನಗರ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಸದಸ್ಯತ್ವ ಅಭಿಯಾನ ನಡೆಸಿ ಪ್ರತಿ ತಾಲೂಕಿನಿಂದ 2,000 ಸದಸ್ಯತ್ವ ನೋಂದಾಯಿಸಲಾಗಿತ್ತು. 10,000 ಜನರನ್ನು ನೋಂದಾಯಿಸಿ 5,00,000 ರೂಪಾಯಿ ಹಣವನ್ನು ರಾಜ್ಯ ಸಮಿತಿಗೆ ನೀಡಲಾಗಿತ್ತು. ಆದರೆ ರಾಜ್ಯ ಸಮಿತಿ ಗುರುತಿನ ಚೀಟಿ, ವೆಬ್ಸೈಟ್ ಮಾಡುವುದಾಗಿ ಸುಳ್ಳು ಹೇಳಿತ್ತು. ಆದರೆ ಸಂಘಟನೆಯಿಂದ ಹೊರ ಹೋಗಿ ಉಚ್ಚಾಟಿಸುವುದಾಗಿ ಹೇಳುವವರಿಗೆ ದಲಿತ ಸಂಘರ್ಷ ಸಮಿತಿ ನೋಂದಣಿಯೇ ಇಲ್ಲ. ಅಸ್ತಿತ್ವದಲ್ಲಿ ಇರದೇ ಇರುವ ಸಂಘಟನೆ ಹೆಸರಿನಲ್ಲಿ ಸಲ್ಲದ ಆರೋಪ ಮಾಡಿದ್ದಾರೆ ಎಂದರು. ಈಗಾಗಲೇ
ಈಗಾಗಲೇ ಬಳ್ಳಾರಿಯಲ್ಲಿ ಐಕ್ಯ ಚಳವಳಿ ಕಟ್ಟಲು ಸಭೆಗಳನ್ನು ನಡೆಸಲಾಗಿದೆ. ಎಲ್ಲ ದಲಿತ ಸಂಘರ್ಷ ಸಮಿತಿಗಳನ್ನು ಒಗ್ಗೂಡಿಸಲು ವಿಭಾಗ ಮಟ್ಟದ ಸಂಚಾಲಕರನ್ನು ನೇಮಿಸಲಾಗಿದೆ. ಎಂ ಗುರುಮೂರ್ತಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಂಘರ್ಷ ಸಮಿತಿ ಚಳವಳಿಯನ್ನು ಮರು ಹುಟ್ಟಿಗೆ ಚರ್ಚೆಗಳು ಪ್ರಾರಂಭವಾಗಿವೆ ಎಂದರು. ಅವರು ಅಧಿಕೃತವಾದ ಸಂಘಕ್ಕೆ ಮತ್ತು ಇತ್ತೀಚೆಗೆ 2009 ನಂತರ ಆ ಸಂಘಟನೆಯಲ್ಲಿ ಹೊರಗಡೆ ಹೋಗಿ ಅದೇ ಸಂಘಟನೆ ಹೆಸರಿನಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದು ಅಂದ್ರೆ ಸಂಘಟನೆಯಿಂದ ವಿಭಜನೆಯಾಗಿ ಈಗ ರಾಜ್ಯದಲ್ಲಿ ಅದೇ ಹೆಸರಿನ ಸಂಘಟನೆ ಇಸ್ಕೊಂಡು ಇವತ್ತು 800 ಶ್ರೀನಿವಾಸ ಅವರು ಪರಿಸರ ಸಂರಕ್ಷಣೆಯಲ್ಲಿ ರಾಜ್ಯದಲ್ಲಿ ಸಂಘಟನೆ ಮಾಡುತ್ತಿದ್ದಾರೆ. ಅನುಮತಿ ಆದ್ರೆ ಇತ್ತೀಚೆಗೆ ನಾವು ಮೊನ್ನೆ ಅವರು ರಾಯಚೂರಿಗೆ ಬಂದು ಹನುಮಂತಪ್ಪ ಕಾಪರ್ನಲ್ಲಿ ಅವರು ಸಂಘಟನೆ ವಿರೋಧ ಚಟುವಟಿಕೆಯಲ್ಲಿ ಭಾಗವಹಿಸಿ ಮತ್ತು ಸಂಘಟನೆಯ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅವರು ಬೇರೆ ಬೇರೆ ರೀತಿಯಿಂದ ಇನ್ನಸದ ಆರೋಪವನ್ನು ಮಾಡಿ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳುತ್ತಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟ್ ನಂಬರ್ 74/6/78/75 ಅಧಿಕೃತ ಸಂಘಟನೆ ಅದು ಕಾನೂನುಬದ್ಧವಾಗಿ ಈ ರಾಜ್ಯದಲ್ಲಿ ಏಕೈಕ ಸಂಘಟನೆ. ಅದರಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಎಣ್ಣೂರು ಶ್ರೀನಿವಾಸ ಅವರು ಹನುಮಂತಪ್ಪ ಕಾಗದಲ್ಲಿ ಉಚ್ಚಾರಣೆ ಮಾಡಿದ್ರು ಅಂತ ಹೇಳಕ್ಕೆ ಅವರು ಏನಾಗುತ್ತದೆ, ಯಾವ ಸಂಘಟನೆ, ಅವರು ರಿಜಿಸ್ಟರ್ ನಂಬರ್ ಏನು, ಅವರು ಯಾವ ರಿಜಿಸ್ಟರ್ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಅನ್ನೋದಾಗ ಬೇಕಾಗ್ತವೆ. ಹಾಗಾಗಿ ಎಣ್ಣೂರು ಶ್ರೀನಿವಾಸ ಅವರು ಏನೋ ಹನುಮಂತಪ್ಪ ಕಾಗದಲ್ಲಿ ಉಚ್ಚಾರಣೆ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದು ಸರಿಯಾದಲ್ಲ. ಹಾಗಾಗಿ ಸಂಘಟನೆಗಾರರ ವಿರುದ್ಧ ಇರತಕ್ಕಂಥದ್ದು ಆಧಾರಯುತವಾಗಿದೆ ಮತ್ತು ಕೆಲವೊಂದು ಆರೋಪಗಳು ನಿರಾಧಾರ. ಈಗಾಗಲೇ ನಾವು ದೇವದುರ್ಗ ನಗರದಲ್ಲಿ ಅಜಮಾಯಿ ಕುಟುಂಬಗಳಿಗೆ ನಾವು ನಿರಂತರ ಹೋರಾಟ ಮಾಡಿ 326 ಜನರಿಗೆ ಹಕ್ಕುಪತ್ರಗಳಲ್ಲಿ ವಿತರಣೆ ಮಾಡಿದ್ದೀವಿ. ಆಗ ಅವ್ರು ಹೇಳ್ತಾರೆ ದೇವದುರ್ಗದಲ್ಲಿ ನಿವೇಶನ ಕೊಡಿಸ್ತೀವಿ, ಲೋನ್ ಮಾಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಜನರಿಂದ ಹಣ ಪಡೆಯುತ್ತಾರೆ, ನಮ್ಮ ಕಡೆ ದೂರು ಬಂದ ಸುಳ್ಳು ಆರೋಪ ಮಾಡ್ತಾರೆ. ಇದು ಸತ್ಯ ದೂರವಾದ ಶ್ರೀನಿವಾಸ. ಹಾಗಾಗಿ ನಾವು ಕೊಡಿಸ್ತು ಅಂತ ಹೇಳ್ತಿದ್ದಾರೆ, ನಾವು ಕೊಡಿಸ್ಬಿಟ್ಟಿದ್ದೀವಿ 326 ಜನರಿಗೆ ಅನಿವಾರ್ಯ ಕುಟುಂಬದೊಳಗೆ ದೇವದುರ್ಗದಲ್ಲಿ ದೇವದುರ್ಗ ನಗರದ ಕೇಂದ್ರ ಭಾಗ ಮಾಳೆಗಡ್ಡೆ 326 ಜನರಿಗೆ ಹಕ್ಕು ಪಾತ್ರ ಕೊಡಬೇಕಂತ ನಾವೇನು ಹೋರಾಟ ಮಾಡಿ ಯಶಸ್ವಿಯಾಗಿದ್ದೀವಿ. ಆದರೆ ಅವ್ರಿಗೆ ಕೊಡಿಸಿದ್ದೀವಿ ಹಕ್ಕು ಪಾತ್ರ. ಅದಲ್ಲದೆ 7 ಗ್ರಾಮದಲ್ಲಿ ಸುಮಾರು 115 ಜನರಿಗೆ ಹೋರಾಟದ ಮುಖಾಂತರ ಹಕ್ಕುಪತ್ರಗಳನ್ನು ನಾವು ಮಂಜೂರು ಮಾಡಿಸಿದ್ವಿ. ವೀರಗೋಡ ಗ್ರಾಮದಲ್ಲಿ ಸಹಿತ ಪುನರ್ವಸತಿ ಗ್ರಾಮ ಹೋರಾಟ ಮಾಡಿ ಹಕ್ಕುಪತ್ರ ಕೊಡಿಸಿದ್ವಿ. ಅವರೇನು ಕೊಡಿಸ್ತೀವಿ ಅಂತ ಹೇಳ್ತಿದ್ದಾರೆ, ನಾವು ಆಗಲೇ ಕೊಡಿಸ್ಬಿಟ್ಟಿದ್ವಿ. ಈಗ ವಸತಿ ಮತ್ತು ನಿವೇಶನ ಸಂಬಂಧಪಟ್ಟಂತೆ ಹಲವಾರು ಹಳ್ಳಿಗಳಲ್ಲಿ ಅಂತಹ ಬೇಡಿಕೆಗಳು ಇರ್ತದೆ, ಇನ್ನೂ ನಿರಂತರವಾದ ಹೋರಾಟ ನಮಗಿದೆ. ಅದು ಅಂದ್ರೆ ಶಿವಗೌಡ ನಾಯಕ ವಿರುದ್ಧ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂಎಲ್ಎ ಇರ್ಬೋದು, ಎಂಪಿ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಸಮಸ್ಯೆಗಳು ಬಂದಾಗ ಹೋರಾಟ ಮಾಡತಕ್ಕಂಥ ಸಹಜ. ಅದು ಬಿಟ್ಟು ಎಂಎಲ್ಎ ಅವರು ಸಮರ್ಥನೆ ಮಾಡಿಕೊಂಡು ಹನುಮಂತಪ್ಪ ಕಾರ್ಯದಲ್ಲಿ ಸಂಘಟನೆ ಸಮಾಜದಲ್ಲಿ ಇರತಕ್ಕಂಥ ಎಣ್ಣೂರು ಶ್ರೀನಿವಾಸ ಅವರು ದಲಿತ ಸಂಘರ್ಷ ಸಮಿತಿಗೆ ನಿಮ್ಗೆ ಇರ್ತಕ್ಕಂಥ ಸಂಬಂಧ ಏನು, ಯಾವ ಅಧಿಕೃತವಾದ ಸಂಘಟನೆ ಇರ್ಬೋದು, ರಜಿಸ್ಟರ್ ನಂಬರ್ ಏನು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಅರ್ಥಕ್ಕಿಂತ ಇತಿಹಾಸ ಇದೆ. 1974/1975 ಈವರೆಗೂ ಒಂದು ಸಮಿತಿ ಇದೆ, ಆ ಸಮಿತಿಯಲ್ಲಿ ನಾವು ಜಿಲ್ಲಾ ಸಂಚಾಲಕರು 2009 ನಂತರ 2009 ಸಮಿತಿ ರಚನೆ ಮಾಡ್ತಾರೆ. 2009 1974/1975 ಹಂಗಾಗಿ ಅವರ ಆರೋಪ ವಿಧಾನ ಯಾವ ಆಧಾರಿತವಾಗಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಶ್ರೀನಿವಾಸ ಅವರು
ನಾವು 2016ರಲ್ಲಿ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಸದಸ್ಯತ್ವದ ಕಾರ್ಯಕ್ರಮವನ್ನು ನಾವು ಇಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇಲ್ಲಿ ನಾವು ಜಿಲ್ಲೆಯಲ್ಲಿ ಏನಂದ್ರೆ ಸುಮಾರು 10,000 ಜನರು ಮೆಂಬರ್ಶಿಪ್ ಮಾಡಿದ್ವಿ ಒಬ್ಬ ಮೆಂಬರ್ಗೆ ಸದಸ್ಯತ್ವ ಶುಲ್ಕ 25 ರೂಪಾಯಿ ಅಂತ ನಾವು ಸಂಗ್ರಹಿಸಿ ಶುಲ್ಕವನ್ನು ರಾಜ್ಯ ಸಮಿತಿ ಕೊಟ್ಟಿದ್ವಿ 80,000 ಶುಲ್ಕ ಸಂಗ್ರಹಿಸಿ ನಾವು ಕರ್ನಾಟಕ ಸದಸ್ಯರ ಸಮಿತಿಯ ವೆಬ್ಸೈಟ್ ತೆಗಿತೀವಿ ಎಲ್ಲರಿಗೂ ಗುರುತಿನ ಚೀಟಿ ಕೊಡ್ತೀವಿ ಕೇಂದ್ರ ಕಚೇರಿ ತೆಗಿತೀವಿ ಅಂತೇಳಿ ಎಲ್ಲ ಭಾಗಗಳಿಂದ ಸುಮಾರು 4-5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಆದ್ರೆ ಅವರು ಯಾವ ಕೇಂದ್ರ ಕಚೇರಿ ತೆಗಿಲಿಲ್ಲ ಯಾವ ವೆಬ್ಸೈಟ್ ತೆಗಿಲಿಲ್ಲ ಯಾವ ಗುರುತಿನ ಚೀಟಿ ಕೊಡಲಿಲ್ಲ ಅವರು ಸ್ವಂತ ಆಸಕ್ತಿಗಾಗಿ ಕರ್ನಾಟಕದಲ್ಲಿ ದರ್ಶನ ಸಂಸ್ಥೆ ಕೆಲಸ ಮಾಡುತ್ತಿರುವಂತಾಗಿ ಜನಪರವಾಗಿ ದಲಿತರ ಪರವಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಬಿಕೃಷ್ಣ ಅವರ ಸಿದ್ಧಾಂತ ಅವರು ಎಲ್ಲಿ ಪಾಲಿಸಲಿಲ್ಲ ಸಂಘಟನೆ ವಿಭಜನೆ ಮಾಡಿದಂತವರೇ ಅವರ ಕೆಲಸ ಕಾನೂನು ಸಲಹೆಗಾರ ಕರುಣಾಕರ್ ಕಟ್ಟಿಮನಿ ಮಾತನಾಡಿ ಭದ್ರಾವತಿ ಜೆಎಂಎಸ್ಸಿ ನ್ಯಾಯಾಲಯ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಎಂ ಗುರುಮೂರ್ತಿ ತಂಡಕ್ಕೆ ಸೇರಿದ್ದು ಎಂದು ತೀರ್ಪು ನೀಡಿದೆ ಆದರೆ ಹೆಣ್ಣೂರು ಶ್ರೀನಿವಾಸ್ ಎಂಬುವರು ಅದೇ ಹೆಸರಿನ ಸಮಿತಿ ಹೆಸರಿನಲ್ಲಿ ಹೇಳಿಕೆ ನೀಡಿರುವುದು ಕಾನೂನು ಬಾಹಿರವಾಗಿದೆ ಎಂದರು जन श्री वेंकट गिरय्य अंड अदर्स जन विरुद्ध भद्रावती न्यायालय ओएस 21/2012 दाय मूडी हमें स्थापने अब तमे सभी हन जन is the general committee which is empowered to regulate the affairs of plaintiff number 1 in the year 2009 or whatever it declared that the office bearers and members upon submitted by the defense based on the resolution dated ಈ ಸಂದರ್ಭದಲ್ಲಿ ಸುರೇಶ್ ಬಳಗನೂರು ಶಿವಪ್ಪ ಪಲಕನ ಮರಡಿ ನಲ್ಲಾರೆಡ್ಡಿ ನಾಯಕ ಉಪಸ್ಥಿತರಿದ್ದರು ತಾಲೂಕಿನ ರೈತರಿಗೆ ತರಕಾರಿ ಮಾರಾಟಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಹೋಗಿದ್ದರಿಂದ ರೈತರಿಗೆ ಸೂಕ್ತ ಸ್ಥಳ ಗುರುತಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡುವಂತೆ ರೈತ ಕೃಷಿ ಉತ್ಪನ್ನ ಬೆಳೆಗಾರರ ಮಾರಾಟ ಸಂಘದ ಸದಸ್ಯ ಶ್ರೀಧರ್ ಆಗ್ರಹಿಸಿದರು ತಾಲೂಕಿನ ರೈತರಿಗೆ ತರಕಾರಿ ಮಾರಾಟಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಹೋಗಿದ್ದರಿಂದ ರೈತರಿಗೆ ಸೂಕ್ತ ಸ್ಥಳ ಗುರುತಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡುವಂತೆ ರೈತ ಕೃಷಿ ಉತ್ಪನ್ನ ಬೆಳೆಗಾರರ ಮಾರಾಟ ಸಂಘದ ಸದಸ್ಯ ಶ್ರೀಧರ್ ಆಗ್ರಹಿಸಿದರು ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಹಿಂದಿರುವ ಸ್ಥಳದಲ್ಲಿ ರೈತರಿಗೆ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಕೆಸರಿನಲ್ಲಿ ಕುಳಿತು ಮಾರಾಟ ಮಾಡುವಂತಾಗಿದೆ ಹಂದಿ ಹೊಲಸು ಇದ್ದು ಮಾರಾಟಕ್ಕೆ ಸೂಕ್ತವಾಗಿಲ್ಲ ಕಾರಣ ಹತ್ತಿ ಮಾರುಕಟ್ಟೆ ಇಲ್ಲವೇ ಇತರ ಯಾವುದೇ ಸ್ಥಳದಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿ ಮಾರಾಟಕ್ಕೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ನಗರಸಭೆ ರೈತರಿಂದ ಲಕ್ಷಾಂತರ ಕರ ಸಂಗ್ರಹಿಸುತ್ತಿದೆ ಆದರೆ ಸೌಕರ್ಯ ಮಾತ್ರ ಒದಗಿಸುತ್ತಿಲ್ಲ ಈಗಾಗಲೇ ಎಪಿಎಂಸಿ ನಗರಸಭೆ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಯಾವುದೇ ಸ್ಪಂದನೆ ದೊರಕಿಲ್ಲ ಕೊರೋನಾ ಹಿನ್ನೆಲೆಯಲ್ಲಿ ರೈತರಿಗೆ ಮಾರಾಟ ಕೇಂದ್ರವೇ ಇಲ್ಲದಂತಾಗಿದೆ ಕಾರಣ ಜಿಲ್ಲಾಧಿಕಾರಿಗಳು ರೈತರಿಗೆ ಸೂಕ್ತ ಸ್ಥಳ ಗುರುತಿಸಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು ಮಾರಾಟ ಮಾಡಿ ಕಟ್ಟೆ ವ್ಯವಸ್ಥೆ ಇಲ್ಲ ಆ
ಸಂಘವನ್ನು ಸ್ಥಾಪನೆ ಮಾಡಿ ಅವರಿಗೆ ರೈತರಿಗೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ತರಕಾರಿಯನ್ನು ಮಾರಾಟ ಮಾಡಿ ಅವರಿಗೆ ಸರಿಯಾದ ಸ್ಥಳವನ್ನು ತೋರಿಸಿ ಅವರಿಗೆ ಮಾರಾಟ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇದು ವಿನಂತಿಸಿ. ಈ ರೈತರು ಮಾರಾಟ ಮಾಡಿದ ಕಾರ್ಯಕ್ರಮದಿಂದ ನಮ್ಮ ರುಚಿಪಳ್ಳಿಯಲ್ಲಿ ಪ್ರತಿ ವರ್ಷ 15-12 ಲಕ್ಷ ರೂಪಾಯಿ ಇದು ಬ್ಯಾಕ್ ಅಂತ ಕಲೆಕ್ಟ್ ಮಾಡ್ಕೊಂತಾರೆ. ಆದರೂ ಇವರಿಗೆ ರುಚಿಪಳ್ಳಿಯವರಾಗಲಿ APMCನವರಾಗಲಿ ರೈತರಿಗೆ ಸೂಕ್ತವಾದ ಸ್ಥಳವನ್ನು ತೋರಿಸಿರುತ್ತೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು APMCಗಳಿಗೆ ಭಾಳ ಸಲ ವಿನಂತಿ ಮಾಡಿದ್ರು ಅದು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ. ಈ ಪತ್ರಿಕೆ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ರೈತರು ಬೆಳೆದಂಥ ತರಕಾರಿ ಮಾರ್ಕೆಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸಗಟು ವ್ಯಾಪಾರಸ್ಥರು ಮಾರಾಟ ಮಾಡಿ ಅವರೊಂದು ಸ್ಥಳ ಸುಮಾರು ಜಗವನ್ನು ತೋರಿಸಿ ಅವ್ರ ರೈತರು ಹೇಳಿಕೆಗಳಿಗೆ ಸಹಕರಿಸಬೇಕಂತ ಹೇಳಿ ನಾವು ಸರ್. ಈಗ APMCದು ಜಾಗ ಅಂತ ಸರ್ ಸ್ವಲ್ಪ APMC ಆಲ್ರೆಡಿ ನಮ್ಮ ಹೈದರಾಬಾದ್ ಇದೆ ಸರ್. ಅಲ್ಲಿ ಎಲ್ಲ ವ್ಯಾಪಾರಸ್ಥರು ದಲ್ಲಾಳಿಗಳೇ ಆದ ಸರ್. ರೈತರಿಗೆ ಯಾವುದೇ ರೀತಿ ವ್ಯವಸ್ಥೆ ಆದ ಸರ್ ಜಾಗ ಸರ್ ಭಾಳ ಸಲ ವಿನಂತಿ ಮಾಡಿ ಬಟ್ ಅವರು ಕ್ರಮ ಕೈಗೊಂಡಿಲ್ಲ ಸರ್. ನಾವು ಈ ಪತ್ರಿಕೆ ಮುಖಾಂತರ ಮತ್ತು ಮೇಲಧಿಕಾರಿಗಳಿಗೆ APMCಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ವಿನಂತಿಸಿದ್ದಾರೆ. ಸೂಕ್ತ ವ್ಯವಸ್ಥೆ ಇಲ್ಲ ಸರ್. ಈಗ ಈವರೆಗೆ ಎಲ್ಲರೂ ಆಟದಲ್ಲಿ ಅದು ಕಾರ್ಯಕ್ರಮ ಬರ್ತಾರೆ ಸರ್. ಅಲ್ಲಿ ಸ್ಥಳ ಎಲ್ಲ ಕಂಪ್ಲೀಟ್ ಆಗಿ ಏನ್ಬೇಕು ಸರ್? ಅಲ್ಲಿ ಹೈದರಾಬಾದ್ APMCಗೂ ಹೋಲ್ಸೆಲ್ದು ಅಂತ ಮಾರಾಟ ಮಾಡ್ತಾರೆ. ಇಲ್ಲಿ ಉಸ್ಮಾನಿಯಾ ಮಾರ್ಕೆಟ್ ಏನ ಸರ್ ಸರಕು ವ್ಯಾಪಾರ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ಹಂಗಾಗಿ ನಾವು ಅಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿದ್ರು. ರೈತರೆಲ್ಲ ಕುಟುಂಬಕ್ಕೆ ವಿನಂತಿ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಸರ್. ಸಂಘ ಸರ್ ಅಲ್ಲಿ ಸ್ಥಳ ಇದ್ರೆ ಇವತ್ತಿನ ನಾಳೆ ಎಲ್ಲರೂ ಅಲ್ಲಿ ಬರಬೇಕಂತ ಸರ್. ಹಂಗಾಗಿ ಊರಾಗ ಅಂತ ಅಲ್ಲಿ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಅಲ್ಲಿ ಕುಂದ್ರ ವ್ಯವಸ್ಥೆ ಮಾಡಿದ್ರೆ ಒಂದು 2-3 ತಾಸು ಹೆಚ್ಚು ಇದ್ದು ಕುಂತು ಊರು ಶಾಪರ್ ಆಗುತ್ತೆ ಅದರಲ್ಲಿ ಚಿಟ್ಕೊಂಡು ಮಾಡಬೇಕು. ಇಲ್ಲ ಹಂಗಿಲ್ಲ ಸರ್, 9-9 ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗ್ಬೋದು ಸರ್. ಮನೆಯಲ್ಲಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಯು ಸಣ್ಣ ಮಲ್ಲೇಶಪ್ಪ, ಎ ಈರಣ್ಣ, ಡಿ ಗೋಪಾಲ್ ರೆಡ್ಡಿ ಸೇರಿದಂತೆ ಇತರರಿದ್ದರು. ಎಜೆ ಸದಾಶಿವ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಿ ಕೃಷ್ಣಪ್ಪ ಸ್ಥಾಪಿತ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇಜೆ ಸದಾಶಿವ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಿ ಕೃಷ್ಣಪ್ಪ ಸ್ಥಾಪಿತ ಪದಾಧಿಕಾರಿಗಳ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗದ ವರದಿ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ನ್ಯಾಯವಾದಿ ಕಾಂತರಾಜ್ ಆಯೋಗದ ಜನಗಣತಿ ವರದಿಯನ್ನು ಸದನದಲ್ಲಿ ಅಂಗೀಕರಿಸಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಸುಪ್ರೀಂ ಕೋರ್ಟ್ ಅರುಣಾ ಮಿಶ್ರಾ ಅವರ ತೀರ್ಪಿನಂತೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅರ್ಜಿಗಳು ವಜಾಗೊಂಡಿರುವುದನ್ನು ಪುನರ್ ಪರಿಶೀಲಿಸಲು ಸರ್ಕಾರ ಆದೇಶ ಹೊರಡಿಸಬೇಕು ಎಂದರು. ಭೂ ಮಂಜೂರಾತಿ ನಿಯಮದ ಪ್ರಕಾರ ಪರಿಶಿಷ್ಟ ಜಾತಿ ವರ್ಗಗಳಿಗೆ 50% ಭೂಮಿ ಮೀಸಲಿಡಲು ಹಾಗೂ ಭೂಮಿ ಹಂಚಿಕೆ ಮಾಡಬೇಕು. ಸರ್ಕಾರಿ ಸ್ವಾಮ್ಯ ಹಾಗೂ ಖಾಸಗಿ ಕ್ಷೇತ್ರ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಹಾಗೂ ಹೊರಗುತ್ತಿಗೆ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಮೀಸಲಾತಿಯನ್ನು ನೀಡಬೇಕು. ಗ್ರಾಮ ಸಹಾಯಕರನ್ನು ಕಾಯಂಗೊಳಿಸುವಂತೆ ಮತ್ತು ಗ್ರಾಮ ಸಹಾಯಕರು ಒಂದೇ ಕಡೆ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡುವ ಹಿನ್ನೆಲೆಯಲ್ಲಿ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ತಿಳಿಸಿದರು. ಫಾರಂ ನಂಬರ್ 50-53 ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಪಡಿಸಬೇಕು. ನಂತರ ಫಾರಂ ನಂಬರ್ 57 ಅರ್ಜಿಯನ್ನು ಬಿಡಬೇಕು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗಳಲ್ಲಿ 1,000 ಜನ ಕೆಲಸ ನಿರ್ವಹಿಸುತ್ತಿರುವ ಸ್ವಚ್ಛತಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ವಿದ್ಯಾರ್ಥಿ ವೇತನ ಹೆಚ್ಚಳ ಮಾಡಬೇಕು. ಪದಾಧಿಕಾರಿಗಳ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ಹೋರಾಟದ ಸಂದರ್ಭದಲ್ಲಿ ಹಾಕಿರುವ ಕ್ರಿಮಿನಲ್ ಕೇಸ್ಗಳನ್ನು ಮತ್ತು ರೌಡಿ ಶೀಟರ್ ಪಟ್ಟಿಯಿಂದ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ಜಿಲ್ಲಾ ಸಮಿತಿಯಿಂದ ಸುಮಾರು 16 ಬೇಡಿಕೆಗಳುಳ್ಳಂತಹ ಒಂದು ಮನವಿ ಪತ್ರವನ್ನು ಈ ರಾಜ್ಯದ ಕೆಲ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲ್ಲಿಸುವುದರ ಮುಖಾಂತರ ಮನವಿ ಪತ್ರವನ್ನು ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ
ಮಾನ್ಯ ಬಸವರಾಜ ಬೊಮ್ಮಾಯರವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಜಿಲ್ಲಾಧಿಕಾರಿಗಳು ರಾಯಚೂರಿನವರ ಮುಖಾಂತರ ಕರ್ನಾಟಕದಲ್ಲಿ ಸಂಘಟಿಸಿ ರಾಜ್ಯಾದ್ಯಂತ ಏಕಕಾಲದಲ್ಲಿ 25/8/2021 ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹದ ಮೂಲಕ ಸಲ್ಲಿಸುತ್ತಿರುವ ಮನವಿ ಪತ್ರ. ಮಾನ್ಯರೇ, ಶೋಷಿತರಿಗೆ ಸಾಮಾಜಿಕ ನ್ಯಾಯ ನೀಡಲು ಸಂವಿಧಾನಬದ್ಧವಾಗಿ ಕರ್ನಾಟಕ ಸರ್ಕಾರ ತಂದಿದ್ದ ಶಾಸನಬದ್ಧವಾಗಿ ರೂಪಿಸಿದ್ದ ಇಟಿಸಿಎಲ್ ಕಾಯ್ದೆಯ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು 2021 ಮತ್ತು 2022 ವಿಧಾನಮಂಡಲದ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನು ತರಬೇಕೆಂದು ಆಗ್ರಹಿಸಿ ಮತ್ತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಒಳಮೀಸಲಾತಿ ವರ್ಗೀಕರಣವಾಗಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಹೈದರ್ ಅಲಿ ಪಲಕನ ಮರಡಿ, ಹನುಮಂತಪ್ಪ ವೆಂಕಟಪುರ್, ಷಣ್ಮುಖಪ್ಪ ಘಂಟಿ, ಚಿನ್ನಪ್ಪ ಪಟ್ಟದಕಲ್, ಮಹಾದೇವ ದುಮತಿ, ಹುಲಿಗಪ್ಪ ಹನುಮಂತು, ಮೌನೇಶ್, ಶರಣಪ್ಪ ಕಟ್ಟಿಮನಿ, ಬಸವರಾಜ್, ಬೂದೆಪ್ಪ, ಮಲ್ಲಯ್ಯ, ಸುರೇಶ್, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ದಲಿತ ಕಲ್ಯಾಣ ಯೋಜನೆ ಜಾರಿಗೊಳಿಸಿ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಸಹಾಯಧನ ನೀಡಬೇಕು ಮತ್ತು ನೆನೆಗುದ್ದಿಗೆ ಬಿದ್ದ ಮೂಲ ಸೌಕರ್ಯಗಳಿಗೆ ಪರಿಹಾರ ಕಲ್ಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದಲಿತ ಕಲ್ಯಾಣ ಯೋಜನೆ ಜಾರಿಗೊಳಿಸಿ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಸಹಾಯಧನ ನೀಡಬೇಕು ಮತ್ತು ನೆನೆಗುದಿಗೆ ಬಿದ್ದ ಮೂಲಸೌಕರ್ಯಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಮೃತಪಟ್ಟ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಅಂಗೀಕರಿಸಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ಚೀಟಿಯಲ್ಲಿನ ಪ್ರತಿ ವ್ಯಕ್ತಿಗೆ 200 ದಿನ ಉದ್ಯೋಗ ನೀಡಬೇಕು ಮತ್ತು ಕೂಲಿದಾರ 500 ರೂಪಾಯಿ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿದರು. ಬಗರ್ ಹುಕುಂ ಸಾಗುವಳಿದಾರರು ಸಲ್ಲಿಸಿರುವ ಫಾರಂ ನಂಬರ್ 50, 53, 57 ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಪಡಿಸಿ ಸಾಗುವಳಿ ಚೀಟಿ ನೀಡಬೇಕು ಮತ್ತು ಸರ್ಕಾರಿ ಜಾಗದಲ್ಲಿ ನೆಲೆಸಿರುವ ಕುಟುಂಬಗಳಿಗೆ 94C ಮತ್ತು 94CC ಅಡಿಯಲ್ಲಿ ಹಕ್ಕುಪತ್ರ ನೀಡಬೇಕು. ನಿವೇಶನ ರಹಿತ ಕುಟುಂಬಗಳಿಗೆ ವಾಸ ಯೋಗ್ಯವಾದ ಭೂಮಿ ಗುರುತಿಸಿ ವಸತಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ದಲಿತ ಕಲ್ಯಾಣ ಯೋಜನೆ ಜಾರಿಗೊಳಿಸಿ ದಲಿತ ಪ್ರತಿ ಕುಟುಂಬಕ್ಕೆ ರೂಪಾಯಿ 10 ಲಕ್ಷ ಸಹಾಯಧನ ನೀಡಬೇಕು ಮತ್ತು ನೆನೆಗುದಿಗೆ ಬಿದ್ದ ಮೂಲ ಸೌಕರ್ಯಗಳಿಗೆ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಮೃತಪಟ್ಟ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಅಂಗೀಕರಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ಚೀಟಿಯಲ್ಲಿನ ಪ್ರತಿ ವ್ಯಕ್ತಿಗೆ 200 ದಿನಗಳ ಉದ್ಯೋಗ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಕಾಕರಕಲ್, ಸುರೇಶ್ ಬಳಗನೂರು, ನಲ್ಲಾರೆಡ್ಡಿ ನಾಯಕ್, ಎಚ್ ವಿ ಲಿಂಗಪ್ಪ, ಶಿವಪ್ಪ ಮಲಕನ್ ಮರಡಿ, ಹನುಮಂತು, ಮಹಾದೇವಪ್ಪ ರಾಂಪುರು, ಮೌನೇಶ್, ಚಿದಾನಂದ್ ಮಾನ್ವಿ, ಈರಣ್ಣ, ಕವಿತಾಳ್, ಬೂದೇಪ್ಪ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಗುರುರಾಯರ ಉತ್ತರಾರಾಧನೆ ಮಹಾರಥೋತ್ಸವ, ಹೆಲಿಕಾಪ್ಟರ್ನಿಂದ ಪುಷ್ಪವೃಷ್ಟಿ, ಸಾಕ್ಷಿಯಾದ ಲಕ್ಷಾಂತರ ಭಕ್ತರು. ಮಾಹೇಶ್ವರಿ ಸಮುದಾಯ ಜಾತಿ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ಮನವಿ. ಹೆಣ್ಣೂರು ಶ್ರೀನಿವಾಸ್ ಆರೋಪ ನಿರಾಧಾರ, ನೋಂದಣಿ ಇಲ್ಲದ ಸಂಘಟನೆಯಿಂದ ಉಚ್ಚಾಟನೆ ಪ್ರಸ್ತುತ, ಹನುಮಂತಪ್ಪ ಕಾಕರಕಲ್. ರೈತರಿಗೆ ಪ್ರತ್ಯೇಕ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲು ಶ್ರೀಧರ್ ಆಗ್ರಹ. ಎಜೆ ಸದಾಶಿವ ಆಯೋಗದ ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಮತ್ತು ತೆಲಂಗಾಣ ಮಾದರಿಯಲ್ಲಿ ಪರಿಶಿಷ್ಟ ಜಾತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡಲು ಡಿಎಸ್ಎಸ್ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mantap, Ganj Road, Raichur. Benchmark Developers Sanjeeva Sai Avara SGS SS Oaks Luxury Villa Galige Nimage Swagata. Idu Nimma Tayinadu Raichur Nalli Raichur Mantralaya Rasteyallide. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು.